ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಡ ಸ್ವಪ್ನ ಲೋಕ. ನನ್ನ ಹೆಸರು ರಶ್ಮಿ ಅಂತ. ಓಕೆ, ಬನ್ನಿ ಇವತ್ತು ನಾವು ಒಂದು ರೆಸಿಪಿನ ನೋಡ್ಕೊಂಡು ಬರೋಣ. ಇದು ಏನು ರೆಸಿಪಿ ಅಂತೇಳಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಇದನ್ನ ನೋಡಿದ ತಕ್ಷಣ. ಇದು ಏನಂತ ಹೇಳಿದ್ರೆ ವೆಜ್ ರೆಸಿಪಿ, ಅದು ಕೂಡ ಬಾಳೆಕಾಯಿಯನ್ನು ಯೂಸ್ ಮಾಡಿಕೊಂಡು ರವಾ ಫ್ರೈ ಮಾಡಿರೋಂಥ ಒಂದು ರೆಸಿಪಿ. ಇವಾಗ ನಾನ್ ವೆಜಿಟೇರಿಯನ್ಸ್ ಆದರೆ ಫಿಶಲ್ಲಿ ರವಾ ಫ್ರೈ ಎಲ್ಲ ಮಾಡ್ತೀವಲ್ಲ, ಹಾಗೆ ಇದು ನಾನು ವೆಜ್ಜಲ್ಲಿ ಅಂದರೆ ಬಾಳೆಕಾಯಲ್ಲಿ ರವಾ ಫ್ರೈ ಮಾಡಿರೋಂಥದ್ದು. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ಸೇಮ್ ನಮಗೆ ಲೈಕ್ ನಾವು ಫಿಶ್ ಎಲ್ಲ ತಿಂದಾಗ ಏನು ಫೀಲ್ ಕೊಡುತ್ತೆ ಅದೇ ಥರ ಅನಿಸುತ್ತೆ ನಮಗೆ. ಅಂದರೆ ನಾವು ವೆಜ್ ತಿಂತಾ ಇದ್ದೀವಿ ಅನ್ನೋ ಫೀಲೇ ನಮಗೇನಿರಲ್ಲ. ಸೇಮ್ ನಾವು ನಾನ್ ವೆಜ್ ಎಲ್ಲ ತಿಂದಾಗ ಯಾವ ಥರ ಫೀಲ್ ಆಗುತ್ತೆ ಅದೇ ಥರ ಅನಿಸುತ್ತೆ. ಇವಾಗ ನಾನ್ ವೆಜಿಟೇರಿಯನ್ಸ್ ಎಲ್ಲ ಕೆಲವೊಬ್ಬರು ವಾರದಲ್ಲಿ ಒಂದು ದಿನ ಆ ಥರ ಎಲ್ಲ ವೆಜ್ ಆಗಿರ್ತಾರಲ್ಲ, ಆ ಟೈಮಲ್ಲಿ ಈ ಥರದ್ನೆಲ್ಲ ಟ್ರೈ ಮಾಡಿದ್ರೆ ನಾವು ವೆಜ್ ಅಂತೇಳಿ ನಮಗೆ ಆ ಫೀಲ್ ಬರಲ್ಲ. ನಾನ್ ವೆಜ್ ಬೇಕು ಅಂತ ಅಂದರೆ ಬೇಕು ಅಂತಲೂ ನಮಗೆ ಅನಿಸಲ್ಲ. ಸೊ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ. ಓಕೆ, ಬನ್ನಿ ಇವಾಗ ನಾವು ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಓಕೆ, ಫಸ್ಟ್ ನಾನಿಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ. ಇದು ಸಾರು ಬಾಳೆಕಾಯಿ ಅಂತ ನಾವೇನು ಹೇಳ್ತೀವಿ ಆ ಬಾಳೆಕಾಯಿ ಇದು. ಓಕೆ, ಇವಾಗ ನಾವು ಇದ್ರದ್ದು ಸಿಪ್ಪೆನೆಲ್ಲ ತೆಗಿಬೇಕು. ಫಸ್ಟ್ ನಾವು ಈ ಎರಡು ಎಡ್ಜಸ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಎಡ್ಜಸ್ ಕಟ್ ಮಾಡಾದಮೇಲೆ ಈ ಥರ ಇದ್ರದ್ದು ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸಿಪ್ಪೆನ ಪೀಲ್ ಮಾಡ್ಕೋಬೇಕು. ಪೀಲರಲ್ಲಿ ನಾನು ಪೀಲ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಚಾಕಲು ಪೀಲ್ ಮಾಡ್ಬೋದು. ನನ್ನ ಹತ್ರ ಪೀಲರ್ ಇತ್ತು, ಸೊ ನಾನು ಆ ಪೀಲರ್ನ ಯೂಸ್ ಮಾಡಿ ಪೀಲ್ ಮಾಡ್ತಾ ಇದ್ದೀನಿ. ಈ ಬಾಳೆಕಾಯಿ ಏನಿದೆ ಇದೆಲ್ಲ ಕಡೆಯೂ ಸಿಗುತ್ತೆ. ಇದೇನು ಸೀಸನಲ್ ಆ ಥರ ಏನೂ ಇಲ್ಲ, ಎಲ್ಲ ಕಡೆಯೂ ಈಸಿಯಾಗಿ ಸಿಗೋವಂಥದ್ದೊಂದು ಇದು. ಓಕೆ, ಇವಾಗ ಎರಡೂ ಇದೇ ಥರ ಸೇಮ್ ಪೀಲ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಜೀರಿಗೆ ಪುಡಿ ಇದ್ದರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ನನ್ನ ಹತ್ರ ಜೀರಿಗೆ ಪುಡಿ ಇರಲಿಲ್ಲ ಅದರಿಂದ ನಾನು ಆ್ಯಡ್ ಮಾಡಿಲ್ಲ. ಆಮೇಲೆ ನಾನು ಒಂದು ಲೆಮನ್ನ ಹಿಂಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಾಚಂಪುಳಿ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು, ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಎಲ್ಲರಿಗೂ ಕಾಚಂಪುಳಿ ಸಿಗಲ್ಲ ಅಂದ್ಬಿಟ್ಟು ಲೆಮನಲ್ಲೇ ತೋರಿಸ್ತಾ ಇದ್ದೀನಿ. ನಾನು ಒಂದು ಫುಲ್ ಲೆಮನ್ನ ಇದಕ್ಕೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಡ್ರೈ ಡ್ರೈ ಆಗುತ್ತೆ, ಅದರಿಂದ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಫಿಶ್ ಫ್ರೈಗೆಲ್ಲ ನಾವು ಯಾವ ಥರ ಮಸಾಲ ಮಿಕ್ಸ್ ಮಾಡ್ಕೊಳ್ತೀವಿ ಅದೇ ಥರ ಮಸಾಲನ ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೋಡಿ ಇವಾಗ ಈ ಮಸಾಲ ರೆಡಿಯಾಗಿದೆ. ಮಸಾಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಬಾಳೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಮುಂಚೆನೇ ಕಟ್ ಮಾಡಿದ್ರೆ ಬಾಳೆಕಾಯಿ ಒಂಥರ ಕಪ್ಪಾಗಿಬಿಡುತ್ತೆ, ಅದರಿಂದ ಇವಾಗ ನಾವು ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಆದಮೇಲೆ ಈ ಥರ ಸ್ಲೈಸಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಅಂದರೆ ತುಂಬ ದಪ್ಪ ಸ್ಲೈಸಸ್ಸು ಬೇಡ, ತುಂಬ ಸಣ್ಣ ಸ್ಲೈಸಸ್ಸು ಬೇಡ, ಮೀಡಿಯಮ್ ಸೈಜಲ್ಲಿ ಸ್ಲೈಸಸ್ನ ಕಟ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಎಲ್ಲನೂ ಕೂಡ ಇದೇ ಥರ ಸ್ಲೈಸಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಬೇಕಾದರೆ ನೀವು ರೌಂಡ್ ಶೇಪ್ ಕೂಡ ಕಟ್ ಮಾಡ್ಕೋಬೋದು, ಬಟ್ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಇದೇ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಆವಾಗಲೇ ಮಸಾಲ ಮಾಡಿಟ್ಟಿದ್ನಲ್ಲ, ಆ ಮಸಾಲಾಗೆ ಈ ಬಾಳೆಕಾಯಿನ ಏನು ಕಟ್ ಮಾಡಿಟ್ಟಿದ್ದೆ ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ನೋಡಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಎಲ್ಲನೂ ಕೂಡ. ಚೆನ್ನಾಗಿ ಮಸಾಲ ಎಲ್ಲ ಬಾಳೆಕಾಯಿಗೆ ಇಟ್ಕೋಬೇಕು, ಆ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ. ನಾರ್ಮಲ್ ನಾವು ಫಿಶ್ಗೆಲ್ಲ ಯಾವ ಥರ ಮ್ಯಾರಿನೇಟ್ ಮಾಡ್ತೀವೋ ಅದೇ ಥರ ಮ್ಯಾರಿನೇಟ್ ಮಾಡ್ಕೊಂಡ್ರಾಯ್ತು. ಓಕೆ, ಈ ಥರ ಚೆನ್ನಾಗಿ ಮ್ಯಾರಿನೇಷನ್ನ ಮಾಡ್ಕೊಳ್ಳಿ.
ನೋಡಿ, ಇವಾಗ ಇದು ನಾವು ಡೀಪ್ ಫ್ರೈ ಮಾಡೋದಲ್ಲ, ಶ್ಯಾಲೋ ಫ್ರೈ ಮಾಡೋದು. ಅದರಿಂದ ಏನು ಜಾಸ್ತಿ ಆಯಿಲ್ ಇರುತ್ತೆ ಅಂತಲೂ ಏನಿಲ್ಲ. ಸೊ ಎಲ್ಲನೂ ಕೂಡ ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಇವಾಗ ಇದನ್ನ ನಾವು ಅಟ್ಲೀಸ್ಟ್ ಒಂದು 1 ಅವರ್ ಹಾಗೆ ಬಿಡೋಣ, ಯಾಕಂದರೆ ಆ ಮಸಾಲ ಎಲ್ಲ ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗಲಿ. ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಇವಾಗ ರವೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೊಂದು 4 to 5 tablespoons ರವಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣ ರವೆನೇ ತೊಗೊಂಡಿದ್ದೀನಿ ನಾನು, ನಮ್ಮ ಹತ್ರ ಸಣ್ಣದೇ ಇದ್ದಿದ್ದು ಸಣ್ಣ ರವೆನೇ ಇದ್ದಿದ್ದು. ಅದರಿಂದ ನಿಮಗೆ ನೀವು ಬೇಕಾದರೆ ಮೀಡಿಯಮ್ ಅಥವಾ ದೊಡ್ಡದು ಯಾವ್ದು ಬೇಕಾದ್ರೆ ಹಾಕ್ಕೋಬೋದು. ಇಲ್ಲಿ ನೋಡಿ, ಇವಾಗ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾಕೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ನಾವು ರವೆ ಜೊತೆ ಅದನ್ನ ಮಿಕ್ಸ್ ಮಾಡಿದಾಗ ಅದು ಸಪ್ಪೆ ಆಗುತ್ತೆ. ಅದರಿಂದ ಇದೆರಡನ್ನೂ ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಖಾರನೇ ಇರುತ್ತೆ, ಏನು ಸಪ್ಪೆ ಅನಿಸಲ್ಲ. ಅದರಿಂದ ನಾವು ಜಸ್ಟ್ ರವೆ ಮಾತ್ರ ಹಾಕ್ಕೊಂಡ್ರೆ ಅದು ನಾವು ಫ್ರೈ ಮಾಡಾದಮೇಲೆ ನಮಗೆ ಅದು ಸಪ್ಪೆ ಅನಿಸುತ್ತೆ. ಅದರಿಂದ ನಾನು ರವೆ ಜೊತೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಎಣ್ಣೆ ಹಾಕ್ಕೊಳ್ತಾ ಇರೋದು, ನಿನ್ನೆ ನಾನು ಪೊಟ್ಯಾಟೊ ಫ್ರೈ ಮಾಡಿದ್ದೆ ಅದರದ್ದು, ಮತ್ತು ಅಂದರೆ ಕಲರ್ ನೋಡಿ ನೀವು ಅನ್ಕೋಬಾರ್ದಲ್ಲ, ಆದ್ದರಿಂದ ನಾನು ಪೊಟ್ಯಾಟೊ ಫ್ರೈ ಮಾಡಿರೋವಂಥ ಎಣ್ಣೆ ನೀವು ನೋಡ್ಬೋದು, ಅದೇನೂ ಆಗಿಲ್ಲ, ಕ್ಲೀನಾಗಿ ಆಗೇ ಇದೆ. ಸೊ ನಿನ್ನೆ ಅದನ್ನ ಮತ್ತೆ ಇವತ್ತು ಯೂಸ್ ಮಾಡಿಕೊಂಡೆ ಅಷ್ಟೇ. ಓಕೆ, ಇವಾಗ ನಾನು ಈ ಥರ ಏನು ಫ್ರೈ ಮಾಡಲಿಕ್ಕೆ ಇರೋವಂಥ ಒಂದು ಬಾಳೆದು ಪೀಸ್ ಏನಿದೆ ಅದನ್ನ ತೊಗೊಂಡು ಅದನ್ನು ಡಿಪ್ ಮಾಡ್ತಾ ಇದ್ದೀನಿ ರವೆ ಅಲ್ಲಿ. ಡಿಪ್ ಮಾಡಿಬಿಟ್ಟು ಎಲ್ಲನೂ ಕೂಡ ಅದೇ ಥರ ಡಿಪ್ ಮಾಡಿ ಇಟ್ಕೋಬೇಕಾಗತ್ತೆ. ನಾವು ಒಂದೇ ಸಲ ಹಾಕ್ಕೊಳ್ಳೋದ್ರಿಂದ ಅದು ಬೇಯಲಿಕ್ಕೆ ಈಸಿ ಆಗುತ್ತೆ. ಓಕೆ, ಇವಾಗ ಎಲ್ಲನೂ ಡಿಪ್ ಮಾಡಾಯಿತು. ಇವಾಗ ನೋಡಿ, ನಾನಿಲ್ಲಿ ಎಲ್ಲನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ನಾವು ಇದನ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಫಸ್ಟ್ ಸ್ವಲ್ಪ ಒಂದು 5 minutes ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಹೈ ಫ್ಲೇಮ್ ಮಾಡಿಬಿಟ್ಟು ಒಂದು 2 minutes ಬೇಯಿಸ್ಕೋಬೇಕು. ನಾವು ಫಸ್ಟೇ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ರವೆ ಇರೋದ್ರಿಂದ. ಅದರಿಂದ ನಾವು ಫಸ್ಟ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಒಳಗಡೆ ಬಾಳೆಕಾಯಿ ಕೂಡ ಬೇಯಬೇಕಲ್ವ, ಆದ್ದರಿಂದ ಒಂದೇ ಸಲ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಇದು ಒಂದ್ಸಲ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ನಾವು ಟರ್ನ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅವಾಗವಾಗ ಟರ್ನ್ ಮಾಡ್ಕೊಳ್ಳೋದ್ರಿಂದ ರವೆ ಎಲ್ಲ ಬಿಟ್ಟು ಬರುತ್ತೆ. ಅದರಿಂದ ಚೆನ್ನಾಗಿ ಒಂದು ಸೈಡ್ ಬೆಂದ ಮೇಲೇ ನಾವು ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಹಾಕ್ಕೋಬೇಕು. ಇವಾಗ ಒಂದು 5-6 ನಿಮಿಷ ಆಗಿದೆ, ನೀವು ನೋಡ್ಬೋದು. ನಾನು ಇವಾಗ ಎಲ್ಲನೂ ಕೂಡ ತಿರುಗಿಸ್ತಾ ಇದ್ದೀನಿ. ಈ ಥರ ಫ್ಲಿಪ್ ಮಾಡಿ ಹಾಕ್ಕೊಂಡು ಕೂಡ ನಾವು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ನೀವು ಇನ್ನೂ ಎಣ್ಣೆ ಕಮ್ಮಿ ಯೂಸ್ ಮಾಡಿಕೊಂಡು ಕೂಡ ಇದನ್ನ ಫ್ರೈ ಮಾಡ್ಬೋದು, ಇಲ್ಲ ಇನ್ನೂ ಜಾಸ್ತಿ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಾಗಲ್ಲ, ಅಂದರೆ ಫುಲ್ ಡೀಪ್ ಫ್ರೈ ಆಗೋಗುತ್ತಲ್ವ, ಅದು ಅಷ್ಟೇನು ಚೆನ್ನಾಗಿರಲ್ಲ. ನಮಗೆ ಬಾಳೆಕಾಯಿ ಅಂತ ಅನಿಸಲ್ಲ. ಸೊ ಇವಾಗ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಬಾಳೆಕಾಯಿ ತಿಂದಿರೋದು ಗೊತ್ತಾಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಕೂಡ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ, ಅಂದರೆ ಇದು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು ಬಾಳೆಕಾಯಿನ ಯೂಸ್ ಮಾಡಿಕೊಂಡು ಫ್ರೈ ಹೇಗೆ ಮಾಡೋದು ಅಂತ ಹೇಳಿ. ಇದು ತುಂಬಾ ಟೇಸ್ಟಿ ಹಾಗೆ ಯಮ್ಮಿ ಆಗಿರುವಂಥ ಒಂದು ರೆಸಿಪಿ ಇದು. ನೀವು ರೈಸ್ ಜೊತೆ ಓನ್ಲಿ ಸಾಂಬಾರು ಅಂದರೆ ಟೊಮ್ಯಾಟೊ ಸಾರು ಬೇಳೆ ಸಾರು ಏನಾದರೂ ಮಾಡಿರೋದಿದ್ದರೆ ಅದ್ರ ಜೊತೆ ಈ ಥರ ಏನಾದರೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬಾಳೆಕಾಯಲ್ಲಿ ಜಾಸ್ತಿ ಐಟಮ್ಸ್ ಕೂಡ ಮಾಡಲಿಕ್ಕಂದರೆ ಏನು ಗೊತ್ತಿರಲ್ಲ, ನಾವು ಜಾಸ್ತಿ ಕಾಮನ್ ಆಗಿ ಬಜ್ಜಿ ಮಾಡ್ತೀವಿ ಅಥವಾ ಸಾರು ಅಷ್ಟು ಚೆನ್ನಾಗಾಗುತ್ತೆ, ಬಟ್ ಅಷ್ಟು ಚೆನ್ನಾಗಾಗಲ್ಲ. ಪಲ್ಯ ಚೆನ್ನಾಗಾಗುತ್ತೆ, ಪಲ್ಯ ಮಾಡ್ತೀವಿ. ಅದು ಬಿಟ್ಟರೆ ಈ ಥರ ಕೂಡ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ನಮಗೆ ಫಿಶ್ ಫ್ರೈ ತಿಂದ ಥರೇ ಒಂದು ಅನುಭವ ಆಗುತ್ತೆ ಅಂತೇಳಿ ಹೇಳ್ಬೋದು. ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮರಿದೆ ಲೈಕ್ ಮಾಡಿ, ಹಾಗೆ ಆದಷ್ಟು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನಾಡಸ್ವಪ್ನ ಲೋಕ.